ನಾನು ಆವಾಗ ನಾನು ಅದರದ್ದು ಪ್ರಯತ್ನ ಮಾಡಬೇಕು ಅಂತ ಹೊರಟೆ. ಹೊರಟಾಗ ನಾನು ಯಾವಾಗಲೂ ನನ್ನ ಕನಸುಗಳಿಗೆ ಬೆನ್ನೆಲುಬಾಗಿ ನಿಲ್ಲೋದು ನಮ್ಮವರೇ. ಅದು ಕೆಲವರು ನಮ್ಮನ್ನು ಇಷ್ಟಪಡೋರಿರ್ತಾರೆ. ನನ್ನ ದೇವರು ನನ್ನ ಒಪ್ಪಿಸರ್ ಸರ್, ನಾನು ಒಂದು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಅಂದಾಗ ಈಸಿಯಾಗಿ ಡೇಟ್ ಕೊಡಲ್ಲ ಯಾರು, ಎಲ್ಲ ಹೀರೋಗಳು 3 ವರ್ಷ ನನಗೆ ಬೆನ್ನೆಲುಬಾಗಿ ನಿಂತು. ಹಾಗಾಗಿ ನಾನು ಅವ್ರು ಇಷ್ಟಪಡೋದ್ರಿಂದ ಅವ್ರ ಜೊತೆನೇ ಹೊರಟೆ. ಸರ್ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂದಾಗ ಸಪೋರ್ಟ್ ಮಾಡಿದ್ರು ಒಪ್ಪಿ ಸರ್. ಈ ಟೈಮಲ್ಲಿ ನನಗೆ ಇನ್ನೊಂದು ಪಾತ್ರ ಅದು ಬೇಕಾಗಿತ್ತು. ಸುದೀಪ್ ಸರ್ ಹತ್ರ ಸರ್ ಹಿಂಗಿದೆ ಅಂತ ಕೇಳಿದಾಗ, ಹೇ ನೀನು ಮೇಕಿಂಗ್ ಹೆಂಗೆ ಮಾಡಿದ್ಯಾ, ಒಂದು ದೊಡ್ಡ ಕನಸು ಕಾಣ್ತಾ ಇದೆಯಾ, ಚಿಕ್ಕದಾದರೂ ಪರವಾಗಿಲ್ಲ ಮಾಡು ಅಂತ ಸಪೋರ್ಟ್ ಮಾಡಿದ್ದು ಸುದೀಪ್ ಸರ್. ಇಷ್ಟೆಲ್ಲ ಮಾಡಿದಾಗ ವಿಜುವಲ್ಸ್ ತಗೊಂಡು ನಮ್ಮ ಶ್ರೀಕಾಂತ್ ಸರ್ ತೋರಿಸಿ ಶಿವಣ್ಣ ಅವ್ರ ಹತ್ರ ಹೋದ್ವಿ. ಸರ್ ನಾನು ಪಾರ್ಟ್ 2 ಮಾಡಿದ್ದೀನಿ, ಇದೀಗ ಅಣ್ಣ ಹಿಂಗೆ ಬೇಕಾಗುತ್ತೆ ಅಂತಂದರೆ, ಏನಮ್ಮ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀನಿ ಅಂದರೆ ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಚಂದ್ರು ಅಂತೇಳಿ ಇಮಿಡಿಯೇಟ್ ಅಣ್ಣ ಡೇಟ್ ಕೊಟ್ಟರು. ಇವರಿಗೆಲ್ಲ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ಒಪ್ಪಿ ಸರ್, ನನ್ನ ಸಾಯುವವರೆಗೂ ನಿಮಗೆ ಚಿರಋಣಿ. ಇವತ್ತು ಈ ಗೆಲುವು ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ. ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಒಪ್ಪಿ ಸರ್ ಸೇರಬೇಕು ಸರ್. ನೀವೆಲ್ಲ ಈ ಸಿನಿಮಾದಲ್ಲಿ ನೋಡ್ತಿದ್ದೀರಾ, ಒಂದು ಟಿಂಟು ಬ್ಲಾಕು ಅದು ಇದು ಕೆಲವರು ಒಬ್ಬೊಬ್ಬರದ್ದು ಒಂದು ಅಭಿಪ್ರಾಯ, ಎಲ್ಲವನ್ನೂ ಸ್ವೀಕರಿಸ್ತೀನಿ. ನೀವು ನಂಬಲೇಬೇಕು, 3 ವರ್ಷಗಳು ಬರೀ ಡಸ್ಟನ್ನು ಉಸಿರಾಡಿದ್ವಿ ನಾವು. 3 ವರ್ಷಗಳಂದ್ರೆ ನಾವು ಸಿನಿಮಾ ಮಾಡಿದ್ದಕ್ಕೆ 3 ವರ್ಷಗಳಲ್ಲ. 2 ಕೊರೋನಾ ಬರುತ್ತೆ, ನಿರ್ಮಾಪಕನಾಗಿ ಹತಾಶನಾಗ್ಬಿಡ್ತೀನಿ, ತಡ್ಕೊಳ್ತೀನಿ. 2 ಕೊರೋನಾ ಬರುತ್ತೆ, ಸೆಟ್ ಹಾಕಿರ್ತೀನಿ, ಮಳೆ ಬಂದು ಬಿದ್ದೋಗ್ತದೆ. ಆದರೂ ಡ್ರೀಮ್ನ ಬಿಡಲ್ಲ. ಒಪ್ಪಿ ಸರ್ ನಮ್ಮ ಶ್ರೀಕಾಂತ್ ಸರ್ ಅಂಥ ಟೈಮಲ್ಲಿ ಕೂಡ ನಾನು ಇದ್ದೀನಿ ಅಂತೇಳಿ ನನಗೆಲ್ಲ ರೀತಿ ನನ್ನ ಅವ್ರು ಒಂದಲ್ಲ, ಅವರು ಎಲ್ಲ ರೀತಿ ಒಂಥರ ನಿರ್ಮಾಪಕ ಅಂದರೆ ತಪ್ಪಾಗಲ್ಲ ಅವ್ರು. ನನಗೆ ನನ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಿರ್ಮಾಪಕ ತಟ್ಕೊಳ್ಳೋದಿದೆಯಲ್ಲ ಸರ್, ದೊಡ್ಡ ಸೆಟ್ ಹಾಕಿ ಬಿದ್ದೋಗಿ ಮತ್ತೆ ಇನ್ನೊಂದ್ಸತಿ ಕೊರೋನಾ ಬರುತ್ತೆ, ಎಲ್ಲವನ್ನು ತಟ್ಕೊಂಡು ನೀವು ನಂಬಲ್ಲ ಸರ್. ನನಗೇನಾದರೂ ನೋವಾದರೆ ಡ್ರೈವರ್ನ ಇಳಿಸಿ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ. ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.